ನಿನ್ನ ಮಾತಾಡಿಕೆ ನಾನಾಗಿರುವ ಯೇಸುವಿನ ಸನ್ನಿಧಿ
ಎರಡೂ ಕೈಗಳಲ್ಲಿ ರೈಸರು ರೈಸರು ಸಂತೋಷದಿಂದ ಸಂತೋಷದಿಂದ ಆನಂದದಿಂದ ಆತ್ಮದಿಂದ ಹೃದಯದಿಂದ ಶಕ್ತಿಯಿಂದ ಪ್ರೀತಿಯಿಂದ ಅನ್ಯತೆಯಿಂದ ಐಕ್ಯತೆಯಿಂದ ಪ್ರೈಸರು 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 ಅಲ್ಲೇ ಪ್ರೈಸ್ ಒಂದು ಏನೇನ ಪ್ರೈಸ್ ಅಂತ ನಾವು ಹೋಗ್ಬಿಡ್ತೀವಪ್ಪ ನಾಲ್ಕು ಗಂಟೆಗೆ ನೀವು ಮುಂದೆ ಇರಲಿಲ್ಲ
ಮತ್ತೆ ದೇವರ ಇಚ್ಛೆಯಿಂದ ನೀವು ಬರೋ ವರ್ಷ ಬರ್ತೀವೋ ಇಲ್ಲ ಬರೋದೇವೋ ಗೊತ್ತಿಲ್ಲ. ಕೇಳಿದ್ರು ನೀನು ದೇವರನ್ನ ಪ್ರೀತಿಸುತ್ತೀಯ ಎಂಬುದಾದ್ರೆ ಏನು ಕೊಡುತ್ತೆ ಅಲ್ಲ ಬಂದ್ರೆ ಗುರುತೆಲ್ಲ ಕೇಳಿದ್ದು ಗುರುತೆಲ್ಲ ಕೇಳಿದ್ದು ನಾನು ಕೇಳಿದೆ ಪವಿತ್ರ ಅಂತ ಒಂದು ರಿಯಾಕ್ಷನ್ ಕೊಟ್ಟು ನನಗೆ ವಿಕ್ಸ್ ಆಕ್ಷನ್ ಬೈ ಮೆಂಬರ್ ಅಂತ ಹೇಳಿದಾಗೆ ಒಂದು ರಿಯಾಕ್ಷನ್ ನಿನ್ನಲ್ಲಿ ಒಂದು ಸೌಂದರ್ಯ ಹೇಳಿದ್ರು ಅವಳು ಎಸ್ಕೇಪ್ ಉಂಟಾಗ್ತದೆ ಅದೇನೋ ಹೋಗ್ಬಿಟ್ಟು ಪಾಪ ಇಲ್ಲ ಅದಾಗೇನೆ ಮತ್ತೆ ಅದರ ಬೆಳಿಗ್ಗೆ ಇದ್ರೆ ಶಿಫ್ಟ್ ಫಸ್ಟ್ ಶಿಫ್ಟ್ ಸೆಕೆಂಡ್ ಶಿಫ್ಟ್ ಥರ್ಡ್ ಶಿಫ್ಟ್ ಕೆಲವರದಾಗಿದೆ ಅದು ಹೋಗ್ಬಿಡ್ತಾರೆ. ದೇವರ ವಾಕ್ಯವನ್ನು ಕೇಳಿ ಅದರಂತೆ ನಡೆಯಲಿ ಎಂಬುದಾಗಿ ಅದಕ್ಕೂ ಸರಿಯಾದ ಪ್ರಕಾರ ಅಂತ ಉತ್ತರವನ್ನು ಕೊಟ್ಟು ಬರೀ ಹೇಳ್ತಾರೆ ಬಾಯಲ್ಲಿ ಅದರ ಜೀವನ ಅನುಸರಿಸುತ್ತಿಲ್ಲ. ಆದರೆ ಪ್ರವೇಶಿಸಿದ ನನಗೆ ಸಹೋದರ ಸಹೋದರಿ ದೇವರ ಮಕ್ಕಳೇ ನಿನ್ನಲ್ಲಿ ನಿನ್ನಲ್ಲಿ ನೀನು ದೇವರನ್ನ ಪ್ರೀತಿಸುತ್ತೀಯ ಎಂಬಂತ ಗುರುತದಿಂದ ನಿದ್ರತೆ ಆದರೆ ಇರುವುದು ಸತ್ಯವಾದರೆ ಇದರಲ್ಲಿ ಪವಿತ್ರ ಆತ್ಮಿರಬೇಕು ನೀನು ಪವಿತ್ರ ಆತ್ಮ ಧರಿಸಿಕೊಂಡಿರಬೇಕು. ಪ್ರೀತಿಸಿದ ನಿನ್ನಲ್ಲಿ ಪವಿತ್ರ ಆತ್ಮ ಇದ್ದರೆ ಮಾತ್ರನೇ ಗುರು ಹೌದ ಬ್ರದರ್ ಪವಿತ್ರ ಆತ್ಮಿರಬೇಕು. ಈ ಪವಿತ್ರ ಆತ್ಮ ನಮ್ಮೊಳಗೆ ಪ್ರವೇಶಿಸುವಾಗ ಮಾತ್ರ ನಾವು ನೂತನ ಮನುಷ್ಯರಾಗುವುದು ವಿಶೇಷ. ಪವಿತ್ರ ಆತ್ಮದಲ್ಲಿ ಬರುವಾಗ ಮಾತ್ರವೇ ನಾನು ಹೊಸ ಸೃಷ್ಟಿಯಾಗುವುದು. ಸೌಲನನ್ನು ನಾನು ನೋಡ್ತೇನೆ, ಪ್ರೇಕ್ಷಕರ ಕಾರ್ಯಕರ್ತರ ಕಾರ್ಯಕಲಾಪದಲ್ಲಿ ಸೌಲನನ್ನು ನೋಡ್ತೇನೆ, ಸದೆ ಬಡಿಯುತ್ತಾ ಇಲ್ಲ. ಕ್ರೈಸ್ತರನ್ನ ಸದೆ ಬಡಿತಾ ಇಲ್ಲ. ರೋಮ್ ಚಕ್ರಾಧಿಪತ್ಯದಲ್ಲಿ ಅಧಿಕಾರ ಪತ್ರವನ್ನು ತಗೊಂಡು ಸದೆ ಬಡಿತಾ ಇಲ್ಲ. ಆದರೆ ಒಂದೇ ಒಂದು ಬಿಡಿ ಸೌಲನೇ ಸೌಲನೇ ನನ್ನ ಮೇಲೆ ಹಿಂಸಿಸುತ್ತಿರುವೆ ಎಂಬಂತ ಒಂದೇ ಒಂದು ಶಬ್ದ ಸೌಲನನ್ನ ಪೌಲನನ್ನಾಗಿಸಿ ಬೈಬಲ್ನ ಶ್ರೀಪುಟಗಳಲ್ಲಿ 14 ಪುಸ್ತಕಗಳನ್ನ ಬರೆದ ಪೌಲು ಮಾತ್ರ ಬೇರೆ ಯಾರು ಅಂತ ಪೌಲ್ ದಾನ ಯಾರನ್ನೇ ತಿಳಿಯಾದ ಪೌಲ್ ಅವರ ಮೇಲೆ ಪಾವೆಯಲ್ಲ ಹತ್ರ ಮೇಲೆ ಪಾವೆಯಾಗ ಪೌಲ್ ಪೌಲಿನ ಬಲ ಯಾರಿಲ್ಲ 14 ಪುಸ್ತಕಗಳನ್ನ ಬರೆದ ಶುಭ ಸಂದೇಶಕ್ಕಾಗಬಾರದು 4 ಪುಸ್ತಕ ಪ್ರೇಷಿತ ಎಷ್ಟು ಜನ ಓ ತಿಂಗಳು ಹೇಳಿದ್ದೆ ಎಷ್ಟಂದ್ರೆ ತಲೆ ಬಿದ್ದೇ ಗೊತ್ತಿಲ್ಲ ಎಷ್ಟು ಜನ ಶುಭ ಸಂದೇಶ ಬರೆದು ಪ್ರೇಷಿಸಿದ್ರು ನಿಮ್ ಬಾಯಿಗೆ ಸಕ್ಕರೆ ಲೂಕ ಯಾರು ಪ್ರೇಷಿಸನ ಗೊತ್ತಿರೋದು ಹೇಗಪ್ಪ ನನಗೆ ಗೊತ್ತಿಲ್ಲ ಸ್ವಲ್ಪ ಡಾಕ್ಟರ್ ಪೌಲ ಇದು ಮತಯ ಪ್ರೇಷಿತ ಶಿಷ್ಯ ಅಂದ್ರೆ ಪ್ರೇಷಿತ ಓಕೆ ಮಾರ್ಕ ಮಾರ್ಕ ಕಾಕಿ ಕೊಟ್ಟು ಕಾಕಿ ಯಾರು ಸುಮಸ ಮಾರ್ಕ ಸುಮಸ ದೇಶ ಪ್ರೇಷಿಸನ ಮಾರ್ಕ ಬ್ರದರ್ ಮಾರ್ಕ ಪ್ರೇಷಿಸನ ಮಗಳೇ ಮಾರ್ಕ ಪ್ರೇಷಿಸಲ ಉದಾಹರಣೆ ಮಾರ್ಕ ಪ್ರೇಷಿಸನ ನೀವು ಮಾತು ಪ್ರೇಷಿಸಲ್ಲ ಮಗು ನೆಟ್ಕೊಂಡಿರಲ್ಲ ನೀವು ಮಾತು ಪ್ರೇಷಿಸಲ್ಲ ಇನ್ನು ನನ್ನ ಕಣ್ಣು ಕಾಣದಲ್ಲ ನನ್ನ ಕಪ್ಪಿನಿಂದ ಕಾಣದಲ್ಲ ಕಾಣ್ತಿದೆ ಪ್ರೇಸರು ಹಾಲೆಲೂಯ ಜೀವನ ಇಲ್ಲ ಪ್ರೇಸರ ಅಯ್ಯ ನಾ ತೆರೀಲಿ ನಾನು ತೆರೀಲಿಲ್ಲ ನಾ ಕಾಣ್ತಿದ್ದಾರೆ ಮಾರ್ಕ ಪ್ರೇಷಿಸಲ ಲೂಕ ಪ್ರೇಷಿಸ ತಲೆ ಬಗ್ಸಿ ಅವನನ್ನು ತಲೆ ಬಗ್ಗೆ ಕೆಳಗೆ ಬಗ್ಸ್ಬಿಟ್ಟು ಲೂಕಾಸ್ ಡಾಕ್ಟರ್ ಆಯ್ತು ಅವ್ರೆ ಬಟ್ ಮಾರ್ಕ್ ವಾಸ್ ವರ್ಸಸ್ ವಾಸ್ ವೆಸ್ಟ್ ಇಂಡೀಸ್ ವರ್ಸಸ್ ಇಂಡಿಯಾ ಇಂಡಿಯಾ ವರ್ಸಸ್ ಪಾಕಿಸ್ತಾನ ನೋಡಿ ನಾವು ಎಷ್ಟು ವಿಶ್ವಾಸ ಎಷ್ಟು ಚೆನ್ನಾಗಿ ನಮಗೆ ಗೊತ್ತಿರ್ತದೆ ನೋಡಿ ಗೊತ್ತಿಲ್ಲ ನಾನು ಹೇಳಿ ನೀವು ಸಾವಿರ ನೆಕ್ಸ್ಟ್ ಬಂದಾಗ ಹೇಳ್ಬೇಕು ನೀವು ನಾನು ಹೇಳಬೇಕಿಲ್ಲ ಏನೇನು ಪ್ರಯೋಜನ ಬಂದ್ರೆ ನಾ ಧ್ಯಾನಕ್ಕೆ ಬಂದೇ ಪಂಚರ್ ಟ್ಯೂಬೆ ಪಂಚರ್ ಆಗುತ್ತೆ ಗಾಡಿಗೆ ಓಡ್ತೇವೆ ಓಡುದಿಲ್ಲ ಪ್ರೇಸರ ಇರಲಿ ಹೀಗೆ ಸೌಲನೇ ಸೌಲನೇ ನನ್ನ ಮೇಲೆ ಹಿಂಸಿಸುವೆ ಎಂಬ ಒಂದೇ ನುಡಿಯಿಂದ ಸೌಲನ ಪವಿತ್ರವನ್ನು ಧರಿಸಿಕೊಂಡು ಮೌಲ್ಯನಾದ ಬೈಬಲ್ನ ಶ್ರೀಪುಟಗಳನ್ನ ಬರೆದರು ಧರ್ಮಸಭೆಯ ಕಣ್ಣುಗಳನ್ನ ತೆರೆದರು ಬೇರೆ ಯಾರು ಬರಲಿಲ್ಲ ಇದೇ ಅದ್ವಿತೀಯವಾದದ್ದು ಅಪೂಚ್ಛವಾದದ್ದು
ಪವಿತ್ರಾತ್ಮನು ಧರಿಸಿಕೊಂಡ. ಪ್ರಿಯ, ಈಗ ನಾವು ಧ್ಯಾನಿಸ್ತಾ ಇದ್ದೇವೆ, ಪವಿತ್ರಾತ್ಮನು ನನ್ನಲ್ಲಿ ಇರಬೇಕು ಅಂದ್ರೆ ನಾನು ಹೇಗೆ ಜೀವಿಸಬೇಕು? ಪವಿತ್ರಾತ್ಮನು ನನ್ನೊಳಗೆ ವಾಸ ಮಾಡಬೇಕಂದ್ರೆ ನಾನು ಹೇಗೆ ಜೀವಿಸಬೇಕು? ಪವಿತ್ರಾತ್ಮನು ನನ್ನಲ್ಲಿ ಕ್ರಿಯೆ ಮಾಡಬೇಕಂದ್ರೆ ನಾನು ಹೇಗೆ ಜೀವಿಸಬೇಕು? ಪವಿತ್ರಾತ್ಮರ ಕೆಂಗುರುತುಗಳು ನನ್ನಲ್ಲಿ ಇರಬೇಕು. ಎಷ್ಟು ಸ್ವಾಮಿ ಕೆಂಗುರುತುಗಳಿದೆ? ಎಷ್ಟು ಎಷ್ಟು ಅದಾದ ಎಷ್ಟು ಎಷ್ಟು ಗೊತ್ತಿಲ್ಲ. ತುಂಬಾ ಥ್ಯಾಂಕ್ಸ್. ಮಗನ ಎಷ್ಟು ಮಗನೆ ಎಷ್ಟು ಕೆಂಗುರುತುಗಳು? ಮೂರ ಕ್ರಿಸ್ತನು ಪಂಚಕಾಯಿಗಳು ಐದು ಮೂರಲ್ಲ. ಓ ದೇವಾ ದೇವಾ, ನಮ್ಮ ಮಕ್ಕಳು ತುಂಬಾ ಫಾಸ್ಟ್ ಆಗಿದ್ದಾರೆ ಯುವಕರು. ಹಾಗೆ ಪವಿತ್ರ ಆತ್ಮರ ಕೆಂಗುರುತುಗಳು ಎಷ್ಟು? ಎಲ್ಲಿ ಬಂದ್ರೆ ಇದ್ದವರು ಕೇಳಿಲ್ಲ ಕೆಂಗುರುತು ಪವಿತ್ರ ಆತ್ಮ ಕೆಂಗುರುತು ಅಂತ ಹೇಳಿ ನನ್ನನ್ನು ಈಗ ಕೇಳ್ತಾ ಇದ್ದಾರಲ್ಲ ಅಕ್ಕ, ಪವಿತ್ರಾತ್ಮ ಕೆಂಗುರುತು ಮೂರು. ಎಲ್ಲರೂ ಹೇಳ್ಬೋದು, ಎಷ್ಟಾದ್ರೆ ಇರೋ ತೊಂದರೆ ಇಲ್ಲ, ನೋ ಪ್ರಾಬ್ಲಮ್. ಅವಾಗ ಕೇಳಿದ್ರು ಅದೇ ರೀತಿ ಬದಲು ಕೇಳಿದ್ರು, ದೇವರಿಗೆ ಪ್ರೀತಿಸ್ತಾರೆ, ನಿಮ್ಮ ಗುರುತಿ ಹೇಳಿ, ಏ ಗುರುತಿ ಹೇಳಿ, ಈ ಕಡೆ ನಾ ಕಡೆ ಆ ಕಡೆ ಈ ಕಡೆ ಈ ಉಳಿದ ಬೋಲಿನ ಒಳಗೆ ಆಗ ಇಲ್ಲಿ ಆ ಕಡೆ ಈ ಕಡೆ ಬಂದದ್ದು ಕೇಳ್ತಾನೆ ಐದು ನಿಮಿಷ. ಈಗ ನಾನು ಕೇಳಿ ಶೇರ್ ಮಾಡ್ತೇನೆ. ಎಷ್ಟು ಅಕ್ಕ ಟಿವಿ ಶೋ ಅಕ್ಕ ಅಕ್ಕ ಹಿಂಗೆ ಕೇಳಿದೆ ನೀವು ಸಿಸ್ಟರ್, ನೀವು ವೈಫೈ ಹಾಕಿದ್ದೀರಲ್ಲ, ನೀವು ಮಾತನಾಡಿ ತಲೆ ಹಾಕಿದ್ದೀರಲ್ಲ ಹಿಂದೆ ಅಕ್ಕ ತಲೆ ಹಾಕಿಸ್ಬಿಡಿ ಅಣ್ಣ ಅಯ್ಯ ನೀವು ಚೆನ್ನಾಗಿ ಆಗತ್ತಿರ್ಬಾರ್ದು ಮಂಗಳ ಅಲ್ಲೇ ಒಟ್ಟಿಗೆ ಅಲ್ಲೇ ಸೇರ್ ಕಲಿತು ಸೇವನ ಅಯ್ಯ ನೀವು ನನಗೆ ಅದರ ಬೇಕಾಗಿಲ್ಲ. ಪವಿತ್ರ ಆತ್ಮ ಕೆಂಗುರುತು ಎಷ್ಟು ವಾಕ್ಯಗಳನ್ನು ಧ್ಯಾನಿಸಿದ ಪ್ರೇರಿಗಳನ್ನು ಅಗಾಟಿ ಇದು ನಜಪಾಟಿಕೆ ಅಲ್ಲ, ಇದು ಬಂದಕ್ಕೆ ಯಶಸ್ವಾಮಿಗೆ ಕೆಂಗುರುತುಗಳಿತ್ತು, ಪವಿತ್ರ ಆತ್ಮ ಕೆಂಗುರುತುಗಳು ಸಹ ಇದೆ. ಸಿಂಪಲ್ ನಿಮಗೆ ಗೊತ್ತು ಹೇಳಿದ್ಮೇಲೆ ಏಳು ಕೂರಿಸ್ತಾ ಇದ್ದೆ ಹೇಳ್ತೀನಿ. ಏನಿಲ್ಲ, ಪವಿತ್ರ ಆತ್ಮರ ಫಲಗಳು ಪಲ ಕೊಡೆಗಳು ಆವಿಯಾದಲ್ಲಿ ಕೊಡೆಗಳು ಪವಿತ್ರಾತ್ಮರ ಫಲಗಳು ವರಗಳು ಪವಿತ್ರಾತ್ಮರ ಈ ಕೆಂಗುರುತುಗಳು ನಮ್ಮ ಜೀವನದಲ್ಲಿ ಬರಬೇಕು. ಇದು ನಾನು ಅನುಭವಿಸಬೇಕು, ಆಗ ಮಾತ್ರ ನನ್ನ ದೇವರಿಗೆ ಮೆಚ್ಚುಗೆಯಾಗಿದ್ದೇನೆ, ದೇವರನ್ನು ಪ್ರೀತಿಸುತ್ತೇನೆ ಎಂಬುದಕ್ಕೆ ಸಾಕ್ಷಿ. ರೋಮರಿಗೆ ಬರೆದ ಪತ್ರ ಆರನೇ ಅಧ್ಯಾಯ 12ನೇ ವಾಕ್ಯ, ರೋಮರಿಗೆ ಬರೆದ ಪತ್ರ ಆರನೇ ಅಧ್ಯಾಯ 12ನೇ ವಾಕ್ಯ ನಂಬರ್ ಒನ್ ನಂಬರ್ ಒನ್ ಏಳು ಕಾರ್ಯಗಳು. ಏಳು ಕಾರ್ಯಗಳಲ್ಲಿ ಪವಿತ್ರಾತ್ಮನ ಧರಿಸಿಕೊಳ್ಳಬೇಕು ಅಂದ್ರೆ ಪವಿತ್ರಾತ್ಮನ ಅನುಸರಿಸಬೇಕು ಅಂದ್ರೆ ಪವಿತ್ರಾತ್ಮನ ನಾವು ಪಡೆದು ಜೀವಿಸಬೇಕು ಅಂತ ಹೇಳಿದ್ರೆ ಏಳು ಕಾರ್ಯಗಳನ್ನ ನಾವು ಮಾಡಬೇಕು ಅತಿ ಮುಖ್ಯವಾಗಿ. ಹೇಗೆ ಸಿಕ್ಕಿದ ಸಿಸ್ಟಮ್ ಒರೇ ಒಂದು ವಾಕ್ಯ ಸರ್ ಒಳಗ 12:6-12 ಅಷ್ಟೇ ಒನ್ ಲೈನ್. ಪವಿತ್ರಾತ್ಮನು ನಿನ್ನೊಳಗೆ ನನ್ನೊಳಗೆ ವಾಸ ಮಾಡಬೇಕಾದರೆ, ಪವಿತ್ರಾತ್ಮರ ಕೆಂಗುರುತು ನನ್ನಲ್ಲಿ ನಿನ್ನಲ್ಲಿ ಇರಬೇಕಾದರೆ ದೈಹಿಕ ದುರೀಕ್ಷೆಗಳಿಗೆ ದಾಸರಾಗಬಾರದು. ಯಾವ ದೈಹಿಕ ದುರೀಕ್ಷೆ ಅಂದರೆ ದೇಹಕ್ಕೆ ಸಂಬಂಧಪಟ್ಟದ್ದು. ದೈಹಿಕ ದುರೀಕ್ಷೆ ದೇಹಕ್ಕೆ ಸಂಬಂಧಪಟ್ಟಂತದ್ದು, ಮನಸ್ಸಿಗೆ ಸಂಬಂಧಪಟ್ಟಂತದ್ದು, ಹೃದಯಕ್ಕೆ ಸಂಬಂಧಪಟ್ಟಂತದ್ದು, ಚಿಂತೆಗೆ ಸಂಬಂಧಪಟ್ಟಂತದ್ದು. ದೈಹಿಕವಾದ ದುರೀಕ್ಷೆ ಕೆಟ್ಟದ್ದು, ಕೆಟ್ಟ ಆಕರ್ಷಣೆಗಳು, ಆಸೆ, ದುರಾಸೆ, ಮೋಹ, ದುರ್ಮೋಹ, ಈ ದುರೀಕ್ಷೆಗಳಿಂದ ನಾವು ದೂರಾಗಬೇಕು. ದೈಹಿಕ ದುರೀಕ್ಷೆ ದೇಹದಲ್ಲಿ ಉತ್ಪನ್ನವಾಗುವಂತಹ ಕಾಮಾಯಿಚ್ಛ ಶಕ್ತಿ, ದೇಹದಲ್ಲಿ ಉತ್ಪನ್ನವಾಗುವಂತಹ ಹೋಮೋಸೆಕ್ಸುಯಾಲಿಟಿ,
ಸ್ವಯಂ ಅವಸ್ಥೆಗಳಿಂದ, ಕಾಮ ಮೋಹಗಳಿಂದ ನಮ್ಮನ್ನ ಮಲಿನ ಮಾಡಿಕೊಳ್ಳಬಾರದೆಂಬುದೇ ಪಾಯಿಂಟ್ ನಂಬರ್ ಒನ್. ದೈಹಿಕ ದೃಷ್ಟಿಗಳಿಗೆ ಇಚ್ಛೆಗಳಿಗೆ ನಾವು ದಾಸರಾಗಬಾರದು. ಒಂದು ಸಾರಿ ನಾವು ಈ ಇಚ್ಛೆಗೆ ಅಡಿಕ್ಟ್ ಆಗಿ ಹೋದರೆ, ದಾಸರಾಗಿ ಹೋದರೆ ಅದರಿಂದ ಹೊರಗೆ ಬರಲಿಕ್ಕೆ ಆಗುವುದಿಲ್ಲ. ಇದರ ಬಗ್ಗೆ ನಾನು ವಿವರಿಸದೇ ಬೇಕಾಗಿಲ್ಲ. ಎಲ್ಲರೂ ವಿವಾಹ ಸಂಬಂಧದಲ್ಲಿ ಒಂದಾಗಿರುವವರೇ ಇದ್ದೀರಿ, ಎಲ್ಲರೂ ವಿದ್ಯಾವಂತರೇ ಇದ್ದೀರಿ. ಅದರಿಂದ ಈ ದೈಹಿಕ ದುರೀಕ್ಷೆ ಒಂದು ಸಾರಿ ನಮ್ಮನ್ನು ಆಕ್ಯುಪೈ ಮಾಡಿದರೆ ಅದು ನಮ್ಮನ್ನು ಬಿಟ್ಟು ಹೋಗ್ಲಿಕ್ಕೆ ಆಗುವುದಿಲ್ಲ, ನಾವು ಅದರಿಂದ ದೂರ ಹೋಗ್ಲಿಕ್ಕೆ ಆಗುವುದಿಲ್ಲ. ಈ ದೈಹಿಕ ದುರೀಕ್ಷೆಗೆ ಸಂಬಂಧಪಟ್ಟಂತಹ ಚಿತ್ರಗಳನ್ನಾಗಲಿ, ಫೋಟೋಸ್ನಾಗಲಿ, ವಿಡಿಯೋಗಳನ್ನಾಗಲಿ, 1, 2, 3 ಒಂದು ಸಾರಿ ನೋಡಿದರೆ, ಮತ್ತೆ 10 ನಿಮಿಷದಲ್ಲಿ ಇರುತ್ತದೆ ಇನ್ನೊಂದು ಸಾರಿ ನೋಡಬೇಕೆಂಬುದಾಗಿ. ಒಂದು ನಗ್ನತೆಯನ್ನ ಒಂದು ಸಾರಿ ನೋಡಿದರೆ ಮತ್ತೊಮ್ಮೆ ನೋಡಬೇಕೆಂಬುದಾಗಿ ಬೆಳಕಾಗ್ತದೆ. ಒಂದು ಕ್ಷಣದಲ್ಲಿ